ನಾವು ಈ ದೇಶವನ್ನು ಕಟ್ಟಲು ಇಲ್ಲಿನ ಭಾಷೆ ಬೆಳೆಸಲು ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸಲು ಕೊಟ್ಟ ದೇಣಿಗೆಯನ್ನು ನಮ್ಮ ದೇಶದ ಪ್ರಜೆಗಳು ಹಾಗೂ ಎಲ್ಲ ಮುಖಂಡರು ನಾಗರಿಕರು ಮರೆಯಬಾರದು ಜನರಿಂದ ಆರಿಸಲ್ಪಟ್ಟ ಜನಪ್ರತಿನಿಧಿಗಳು ಸಹ ಕ್ರೈಸ್ತರನ್ನು ಸಮಾನ ರೀತಿಯಲ್ಲಿ ನೋಡಿ ಸಮಾನ ಅವಕಾಶಗಳನ್ನು ಮಾಡಿಕೊಡಬೇಕು ಕ್ರೈಸ್ತ ದಲಿತರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಕೂಡ ಇತರರಂತೆ ಮೀಸಲಾತಿ ಕೊಟ್ಟು ಅವರನ್ನು ಉತ್ತಮ ಹಂತಕ್ಕೆ ಮೇಲೇರಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡಬೇಕಾಗಿದೆ ಭಾರತದಲ್ಲಿ ಇದ್ದವರನ್ನು ಹೇಗೆ ಹೊರತಬ್ಬುವುದು ಎಂಬುದನ್ನು ಆಲೋಚಿಸುವ ಬದಲು ಭಾರತದಲ್ಲಿ ಇರುವ ಎಲ್ಲರನ್ನು ಹೇಗೆ ನಾವು ಕ್ರೋಢೀಕರಿಸಬಹುದು ಹೇಗೆ ಅವರನ್ನು ಒಟ್ಟುಗೂಡಿಸಬಹುದು ಅವರ ಶಕ್ತಿ ಮತ್ತು ಅವರ ಪ್ರತಿಭೆಗಳನ್ನು ಹೇಗೆ ನಾವು ಉದಾರ ಮನಸ್ಸಿನಿಂದ ಅವರನ್ನು ಒಟ್ಟುಗೂಡಿಸಿ ಅವರಿಂದ ಈ ದೇಶದ ಉದ್ಧಾರ ಮಾಡಬಹುದೆಂಬ ಆಲೋಚನೆ ನಾವು ಮಾಡಬೇಕಾಗಿದೆ ಇತರನ್ನು ಹೊರದಬ್ಬುವುದು ಸುಲಭ ಅವರನ್ನು ಒಟ್ಟುಗೂಡಿಸುವುದು ಸಮಗ್ರ ಭಾರತವನ್ನು ಕಟ್ಟುವುದು ಕಷ್ಟ ಕಷ್ಟದ ಕೆಲಸ ನಾವು ಮಾಡಬೇಕು ಸುಲಭದ ಕೆಲಸ ಯಾರು ಮಾಡ್ತಾರೆ ಹೌದು ಆದರೆ ಕಷ್ಟದ ಕೆಲಸ ಮಾಡುವವರು ಬುದ್ಧಿವಂತರು ಅಂತ ಬುದ್ಧಿವಂತ ಕೆಲಸ ನಾವು ಮಾಡಬೇಕಾಗಿದೆ ಸುಮಾರ 50 ವರ್ಷಗಳ ಕಾಲ ಭಾರತದಲ್ಲಿ ಒರಿಸ್ಸಾದಲ್ಲಿ ಬಡವರ ಸೇವೆ ಮಾಡಿದ 86 ವರ್ಷದ ಸ್ಪೇನ್ ದೇಶದ ಭಗಿನಿ ಎನ್ಎಂಟೀನಾ ಅವರು ಕಳೆದ 50 ವರ್ಷಗಳಲ್ಲಿ ಭಾರತದ ಬಡವರಿಂದ ಅತಿ ಬಡವರ ಸೇವೆ ಮಾಡಿದವರು ಆದರೆ ಹೋದ ವರ್ಷ 2019 August 20 ಅವರನ್ನು ಇಲ್ಲಿಂದ ಕಳಿಸಲಾಯಿತು ಯಾವ ತಪ್ಪು ಮಾಡಿದವರು ಈ ಭಗಿನಿ 86 ವರ್ಷದ ಇಳಿ ವಯಸ್ಸಿನ ಮುದುಕಿಯನ್ನು ಹಿಂದೆ ಕಳಿಸಿದ್ದು ತನ್ನ ಪ್ರೀತಿಯ ಜನರನ್ನು ತಾನು ಪ್ರೀತಿಸಿದ ಜನರಿಂದ ದೂರ ಮಾಡಿದ್ದು ಅದೆಂಥ ನ್ಯಾಯ ಎಂಥ ಕಲ್ಲು ಹೃದಯವಾಗಿರ್ಬೋದು ದೇಶದ ಪ್ರಜೆಗಳ ಸೇವೆ ಮಾಡಿದವರನ್ನು ಪೂಜನೀಯ ರೀತಿಯಲ್ಲಿ ನೋಡಬೇಕು ತಿರಸ್ಕಾರ ಭಾವದಿಂದ ನೋಡಬಾರದು ಪೂಜನೀಯ ನೋಡಿ ಅವರ ಪಾದ ನೀರು ಕುಡಿಯುವಂಥ ಅಂಥ ಒಂದು ಉತ್ತಮ ಹೃದಯವನ್ನು ನೋಡಿರಬೇಕು ಗ್ರಹಂ ಸ್ಟೈನ್ ಮತ್ತು ಅವರ ಇಬ್ಬರ ಮಕ್ಕಳಿಗೆ ಗತಿ ಏನಾಯಿತು ಕುಷ್ಠರೋಗಿಗಳ ಸೇವೆ ಮಾಡಿದವರು ಈ ದ್ವೇಷ ಯಾಕೆ ನಮ್ಮ ಭಾರತದಲ್ಲಿ ನಮ್ಮ ಹೃದಯದಲ್ಲಿ ಯಾಕೆ ಈ ದ್ವೇಷ ಇದರ ಹಿಂದೆ ಒಂದು ಶಕ್ತಿ ಇದೆ ನಾನು ಹೇಳ್ತೇನೆ ಯೇಸು ಕ್ರಿಸ್ತರು ಅದನ್ನು ಪ್ರಚಾರಪಡಿಸಿದ್ದಾರೆ ಈ ಶಕ್ತಿ ಶೈತಾನನ ಶಕ್ತಿ ಕೆಟ್ಟ ಶಕ್ತಿ ಹೊಂದಿದೆ ಈ ಶಕ್ತಿಯ ವಿರೋಧ ನಾವು ಈ ಶಕ್ತಿ ಮನುಷ್ಯರ ಒಳಗೆ ಬರ್ತದೆ ಪ್ರಿಯರೇ ಈ ಶಕ್ತಿ ನಮಗೆ ಅದರ ಬಗ್ಗೆ ಯೇಸು ಸ್ವಾಮಿ ಬೈಬಲ್ನಲ್ಲಿ ಕರೆಕ್ಟಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಕೆಟ್ಟ ಒಂದು ಶಕ್ತಿ ಇದೆ ಅದರ ಬಗ್ಗೆ ಜಾಗರೂಕರಾಗಿ ಈ ಶಕ್ತಿ ನಮ್ಮೊಳಗೆ ಬರದಂತೆ ನಾವು ಅದರ ಬಗ್ಗೆ ಪ್ರತಿದಿನ ಆಲೋಚನೆ ಮಾಡಬೇಕು ಪ್ರಾರ್ಥಿಸಬೇಕು ದೇವರಲ್ಲಿ ಪ್ರಾರ್ಥಿಸಬೇಕು ಆಗ ಮಾತ್ರ ನಾವು ಒಳ್ಳೆ ಕೆಲಸಗಳನ್ನು ಮಾಡ್ಬೋದು ಜಾರ್ಜ್ ಫೆರ್ನಾಂಡಿಸ್ ಅವರಿಗೆ ಪದ್ಮವಿಭೂಷಣ್ ಕೆಲ ದಿವಸಗಳಲ್ಲಿ ನೀಡಲಾಯಿತು ಬಹಳ ಸಂತೋಷವಾಯಿತು ಅವರ ಸೇವೆಯನ್ನು ಸಾರ್ವಜನಿಕವಾಗಿ ಸ್ಮರಿಸಲಾಯಿತು ನಾವು ತುಂಬ ಶ್ಲಾಘನೀಯ ವಿಷಯ ಕೆಲವು ದಿನಗಳ ಹಿಂದೆ ಬಂದ ಸುದ್ದಿಯ ಪ್ರಕಾರ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆಯ ಕಾರ್ಮಿಕ ಅಧಿಕಾರಿ ವಿಲ್ಮಾ ಎಲಿಜಬೆತ್ ರವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ನೀಡುವ 2019-20 ಸರ್ವೋತ್ತಮ ಪ್ರಶಸ್ತಿ ನೀಡಿ ಗೌರವಿಸಿದರು ಅದು ಕೂಡ ಸಂತೋಷ ಹಾಗೆಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಿಕಲ್ ಕ್ವಿಜ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಡಾಕ್ಟರ್ ಅನಿಲ್ ಡಿಸೋಜರವರಿಗೆ ಕೂಡ ಸರ್ಕಾರ ಪ್ರಶಸ್ತಿ ನೀಡಿದ್ದು ಸಂತೋಷಿಸುವ ಇಂಥ ಸಂತೋಷದ ವಿಜಯಗಳು ಆದರೆ ಕೆಲವೇ ವಿಷಯಗಳು ಇನ್ನೂ ಹಲವಾರು ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ಯಾಕೆ ನಮ್ಮ ಜನರನ್ನು ಅದನ್ನು ಪರಿಗಣಿಸಿ ಸತ್ಕರಿಸಿ ಸನ್ಮಾನಿಸಿ ಹೇಗೆ ನಾವು ಮುಂದೆ ಹೋಗ್ಬೋದು ಹೀಗೆ ಹೇಳಿ ನಾವು ಮಾಡಿದ ಕೆಲಸಗಳನ್ನು ನಾನು ಹೊಗಳಿಸಿ ನನ್ನ ಬೆನ್ನು ತಟ್ಟುವುದು ಅಲ್ಲ ಅಂತೂ ನಾವು ಮಾಡುವ ಕೆಲಸಗಳಿಗೆ ಸರಿಯಾದ ಪ್ರಶಸ್ತಿ ಪುರಸ್ಕಾರ ಸಿಕ್ಕಿದರೆ ನಾವು ಮುಖ್ಯವಾಹಿನಿಯಲ್ಲಿ ಬಂದರೆ ಮಾತ್ರ ನಮ್ಮ ಸಮಾಜ ಕೂಡ ಉತ್ತಮ ಅಭಿವೃದ್ಧಿಯ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಇದೆ ಆದ ಕಾರಣ ಪ್ರತಿಯೊಬ್ಬರಿಗೂ ನಾನು ಕೇಳುವುದಿಷ್ಟೇ ಪ್ರತಿದಿನ ನಾವು ಜನರ ಏಕತೆಗಾಗಿ ದುಡಿಯೋಣ ವಿಭಜನೆಗಾಗಿ ಅಲ್ಲ ವಿಭಜನೆ ದೇವರ ಕೆಲಸ ಅಲ್ಲ ಅದು ಕೆಟ್ಟ ಶಕ್ತಿಯ ಕೆಲಸ ಒಗ್ಗೂಡಿಸುವುದು ದೇವರ ಕೆಲಸ ಯುನೈಟಿಂಗ್ ಈಸ್ ಗಾಡ್ಸ್ ವರ್ಕ್ ಡಿವೈಡಿಂಗ್ ಈಸ್ ಡೆವಲ್ಸ್ ವರ್ಕ್ ಅಂಡ್ ಇಟ್ ಇಸ್ ವೆರಿ ಕ್ಲಿಯರ್ ಟು ಮೀ ಸೊ ಡು ನಾಟ್ ಡಿವೈಡ್ ದ ಪೀಪಲ್ ಆನ್ ಎನಿ ಬೇಸಿಸ್ ಯುನೈಟ್ ದೆಮ್ ಯು ಆರ್ ಡೂಯಿಂಗ್ ಗಾಡ್ಸ್ ವರ್ಕ್ ಡೂ ಗಾಡ್ಸ್ ವರ್ಕ್ ಗಾಡ್ ಬ್ಲೆಸ್ ಯು